ಬಸ್ನಲ್ಲಿ ಬರುವುದಕ್ಕೆ ವಿದ್ಯಾರ್ಥಿಗಳು ಭಾರಿ ಪರದಾಟವನ್ನ ನಡೆಸುತ್ತಾ ಇದ್ದಾರೆ. ತುಮಕೂರು ನಗರಕ್ಕೆ ಬರುವಂತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಎದುರಾಗ್ತಾ ಇದೆ. ಬಸ್ನ ವಿದ್ಯಾರ್ಥಿಗಳು ಪರದಾಟವನ್ನ ನಡೆಸುತ್ತಿದ್ದಾರೆ. ಬಸ್ನೊಳಗೆ ಬರುವುದಕ್ಕೆ ಜಾಗವಿಲ್ಲದೆ ಬಸ್ನಲ್ಲಿ ವಿದ್ಯಾರ್ಥಿಗಳು ಬಸ್ನ ಡೋರ್ನಲ್ಲಿ ನೇತಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬಸ್ನ ಡೋರ್ನಲ್ಲಿ ವಿದ್ಯಾರ್ಥಿಗಳು ನೇತಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ದು ಬಸ್ನ ಒಳಗೆ ಜಾಗವಿಲ್ಲದೆ ವಿದ್ಯಾರ್ಥಿಗಳು ಸಮಸ್ಯೆಯನ್ನ ಎದುರಿಸುತ್ತಿದ್ದಾರೆ. ಶಾಲಾ ಕಾಲೇಜುಗಳಿಗೆ ಬರುವ ವೇಳೆ ಸಾಕಷ್ಟು ಸಂಕಷ್ಟ ಎದುರಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ವ್ಯಕ್ತಪಡಿಸುತ್ತಿರುವಂತದ್ದು. ತುಮಕೂರು ತಾಲೂಕಿನ ನೆಲಹಾಳ್ ಹಾಗೂ ಕೋರಾ ಹಾಗೂ ಹಲವು ಗ್ರಾಮಗಳಿಂದ ಬರುವಂತ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ನಿತ್ಯ ಕೆಎಸ್ಆರ್ಟಿಸಿ ಬಸ್ನ ಡೋರ್ನಲ್ಲಿಯೇ ನಿಂತು ಪ್ರಯಾಣವನ್ನ ಮಾಡುವಂತ ಪರಿಸ್ಥಿತಿ ಸದ್ಯ ವಿದ್ಯಾರ್ಥಿಗಳಿಗೆ ಎದುರಾಗಿರುವಂತದ್ದು. ಬಸ್ನ ಒಳಗೆ ಜಾಗವಿಲ್ಲದೆ ವಿದ್ಯಾರ್ಥಿಗಳು ಹರಸಾಸವನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಬಸ್ನಲ್ಲಿ ಬರೋದಕ್ಕೆ ವಿದ್ಯಾರ್ಥಿಗಳಿಗೆ ಭಾರಿ ಪರದಾಟ ಎದುರಾಗ್ತಾ ಇದೆ. ಸಣ್ಣ ದೃಶ್ಯಗಳಲ್ಲಿ ಗಮನಿಸಬಹುದು ಯಾವ ರೀತಿ ಬಸ್ನ ಡೋರ್ನಲ್ಲಿ ವಿದ್ಯಾರ್ಥಿಗಳು ನೇತಾಡ್ತಿದ್ದಾರೆ ಅಂತ. ಜೊತೆಗೆ ಬಸ್ನಿಂದ ಒಬ್ಬ ವಿದ್ಯಾರ್ಥಿ ಕೂಡ ಕೆಳಗೆ ಬಿದ್ದಿದ್ದಾನೆ. ಬಸ್ನ ಎಲ್ಲಾ ದೃಶ್ಯಗಳು ತುಮಕೂರಿನಲ್ಲಿ ಕಂಡು ಬಂದಿರುವಂತದ್ದು. ಬಸ್ ಹತ್ತಲು ಆಗದೆ ಕೆಳಗೆ ಬಿದ್ದಂತ ಓರ್ವ ವಿದ್ಯಾರ್ಥಿ, ಬಸ್ ಹತ್ತೋದಕ್ಕೆ ಆಗದೆ ವಿದ್ಯಾರ್ಥಿ ಓರ್ವ ಕೆಳಗೆ ಬಿದ್ದಿದ್ದಾನೆ. ಸ್ವಲ್ಪದರಲ್ಲೇ ಯಾಮ್ ಅಪಾಯದಿಂದ ವಿದ್ಯಾರ್ಥಿ ಪಾರಾಗಿದ್ದಾನೆ. ಬಸ್ ಹತ್ತಲು ಆಗದೆ ಕೆಳಗೆ ಬಿದ್ದಂತ ವಿದ್ಯಾರ್ಥಿ ಜಸ್ಟ್ ಮಿಸ್. ಶಿರಾದಿಂದ ತುಮಕೂರಿಗೆ ಬರುವಂತ ವಿದ್ಯಾರ್ಥಿಗಳು ಪರದಾಟವನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಾರಿಗೆ ಇಲಾಖೆ ಅಧಿಕಾರಿಗಳು ಗಮನ ಹರಿಸಲು ಒತ್ತಾಯವನ್ನ ಕೂಡ ಈ ಮೂಲಕ ಮಾಡಲಾಗ್ತಾ ಇದೆ. ಬಸ್ಗಳ ಅನುಕೂಲ ಮಾಡುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದಾರೆ. ಸರಿಯಾದಂತ ಬಸ್ಗಳನ್ನು ಈ ಒಂದು ರೂಟ್ನಲ್ಲಿ ಕಲ್ಪಿಸಿ ಕೊಡೋದಕ್ಕೆ ವಿದ್ಯಾರ್ಥಿಗಳು ಆಗ್ರಹಿಸುತ್ತಿದ್ದಾರೆ. ಪ್ರತಿನಿತ್ಯ ಕೂಡ ಶಾಲಾ ಕಾಲೇಜುಗಳಿಗೆ ತೆರಳುವಂತ ಸಂದರ್ಭದಲ್ಲಿ ಈ ರೀತಿ ಹರಸಾಸವನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಆದಷ್ಟು ಬೇಗ ಸರ್ಕಾರ ಇದರ ಬಗ್ಗೆ ಗಮನ ವಹಿಸಬೇಕು ಅಂತ ಕೂಡ ವಿದ್ಯಾರ್ಥಿಗಳು ಒತ್ತಾಯ ಮಾಡ್ತಾ ಇರುವಂತದ್ದು. ಬಸ್ನ ದೃಶ್ಯಗಳಲ್ಲಿ ಗಮನಿಸಬಹುದು ನೀವು ಯಾವ ರೀತಿ ಬಸ್ನಲ್ಲಿ ವಿದ್ಯಾರ್ಥಿಗಳು ಬಸ್ನ ತುಂಬ ತುಂಬಿ ಹೋಗ್ತಿದ್ದಾರೆ ಅಂತ. ಜೊತೆಗೆ ಬಸ್ನ ಒಳಗೆ ಜಾಗವಿಲ್ಲದೆ ನೇತಾಡ್ಕೊಂಡು ಕೂಡ ಹೋಗುವಂತಹ ಪರಿಸ್ಥಿತಿ ಬಸ್ನ ಡೋರ್ಗಳಲ್ಲಿ ನಿರ್ಮಾಣ ಆಗಿರುವಂಥದ್ದು. ಇನ್ನು ಬಸ್ ಹತ್ತೋದಕ್ಕೆ ಆಗದೆ ವಿದ್ಯಾರ್ಥಿಯೊಬ್ಬ ರಸ್ತೆಯಲ್ಲಿ ಕೂಡ ಬಿದ್ದಿರುವಂತಹ ದೃಶ್ಯಗಳನ್ನು ಕೂಡ ನೀವು ಗಮನಿಸಬಹುದು. ಈ ಎಲ್ಲ ದೃಶ್ಯಗಳು ತುಮಕೂರಿನಲ್ಲಿ ಕಂಡು ಬಂದಿರೋದು. ಬಸ್ನಲ್ಲಿ ಸರಿಯಾಗಿ ಜಾಗ ಇಲ್ಲದಂತಹ ಪರಿಸ್ಥಿತಿ, ಬಸ್ನೊಳಗೆ ಜಾಗವಿಲ್ಲದೆ ಬಸ್ ಡೋರ್ನಲ್ಲಿ ವಿದ್ಯಾರ್ಥಿಗಳು ಪರದಾಟವನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಶಾಲಾ ಕಾಲೇಜುಗಳಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ಸಂಕಟ ಎದುರಾಗಿರುವಂಥದ್ದು. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.